ಯೋಚನೆ ಮಾಡಬೇಡ ಅಕ್ಕ, ಎಲ್ಲ ಸರಿ ಹೋಗುತ್ತೆ. ನನಗೆ ನಿನ್ನ ಮನಸ್ಸಿನ ತಳಮಳ ಎಲ್ಲ ಅರ್ಥ ಆಗುತ್ತೆ. ಯೋಚನೆ ಮಾಡಿದೆ ಹೇಗೆ ಸುಮ್ಮನಿರಲಿ ಐಶ್ವರ್ಯ, ಅದೇನು ಒಂದೆರಡು ರೂಪಾಯ, 1 ಕೋಟಿ ಜೀವನ ಪೂರ್ತಿ ದುಡಿದ್ರು ಅಷ್ಟೊಂದು ಹಣನ ಸಂಪಾದಿಸೋದಕ್ಕಾಗಲ್ಲ. ನಾನೇ ನನ್ನ ಕೈಯಾರೆ ಕೊಟ್ಟ ಹಣ ಏನಾಯಿತು, ಅವ್ರು ಯಾಕೆ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅದೇ ನನಗೂ ಗೊತ್ತಾಗ್ತಿಲ್ಲ ಅಕ್ಕ. ನೀನು ಹೋಗಿ ಹಣ ಕೊಟ್ಟಿದ್ದೆ ಸುಳ್ಳು ಅಂತ ಮಾಡಿಬಿಟ್ರಲ್ಲ ಅವರು. ನನ್ನ ಪೆಚ್ಚೆ ಐಶ್ವರ್ಯ, ಹಣ ಕಟ್ಟಿದ್ದಕ್ಕೆ ಸಾಕ್ಷಿ ಏನಾದರೂ ಇದೆಯಾ? ಅದು ಇಲ್ಲ, ಕಡೆ ಪಕ್ಷ ರಸೀದಿ ತೊಗೊಂಡಿದ್ದಿದ್ರು ಆಗ್ತಿತ್ತು. ಒಂದೊಂದ್ಸಲ ಹಾಗಾಗುತ್ತಕ್ಕ, ನಮ್ಮ ಉದ್ದೇಶನೇ ಒಂದಿರುತ್ತೆ, ನಮ್ಮ ದುರಾದೃಷ್ಟಕ್ಕೆ ಬೇರೆಯೇ ಆಗುತ್ತೆ. ಈಗ ನೋಡು, ನಾನು ಸಹಜವಾಗಿ ಮಾತಾಡಿದ್ರು ಇವ್ರು ನನ್ನ ಮಾತನ್ನ ತಪ್ಪು ತಿಳ್ಕೊಂಡು ಹೇಗೆ ಬೈದ್ಬಿಟ್ರು ಅಂತ. ಅಕ್ಕ, ನಿಜವಾಗ್ಲೂ ನನ್ನ ಉದ್ದೇಶ ನಿನ್ನ ಮೇಲೆ ಅನುಮಾನ ಪಡೋದಾಗಿರಲಿಲ್ಲ. ನಂಗೆ ಗೊತ್ತು ಐಶ್ವರ್ಯ, ನೀನೇನು ಅಂತ ನನಗೆ ಗೊತ್ತಿಲ್ವಾ? ನಿನಗೆ ಇವ್ರು ಹಾಗೆಲ್ಲ ಭಯಪಡ್ತಿತ್ತು ಅಂತ ನನಗೂ ಅನ್ನಿಸ್ತು. ಅವ್ರ ಪರವಾಗಿ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ಅಯ್ಯೋ, ಅದಕ್ಕೆ ಅಕ್ಕ ನೀನು ಕ್ಷಮೆ ಕೇಳ್ತೀಯಾ? ಗಂಡನಾಗೆ ನನಗೆ ಬಯೋ ಎಲ್ಲ ಅಧಿಕಾರನೂ ಅವ್ರಿಗಿದೆ. ಆದರೂ ಅಕ್ಕ, ನಿನ್ನ ಬಗ್ಗೆ ನನಗೆ ಪಾಪ ಅನಿಸುತ್ತೆ. ಅವ್ರಿಗೆ ನಿನ್ನ ಬಗ್ಗೆ ನಂಬಿಕೆ ಇದೆ, ಅದಕ್ಕೆ ಹಣ ಕಳೆದೋದ್ರೂ ಪರವಾಗಿಲ್ಲ ಅಂತ ಅವ್ರು ಹೇಳ್ಬೋದು. ಆದರೂ ಅಷ್ಟೊಂದು ಹಣ ಕಳ್ಕೊಂಡಿದ್ದಕ್ಕೆ ನಿನಗೆ ಪಾಪ ಪ್ರಜ್ಞೆ ಕಾಡುತ್ತಲ್ವಾ? ಹೌದು ಐಶ್ವರ್ಯ, ಮನಸ್ಸಿಗೆ ತುಂಬಾ ಹಿಂಸೆ ಅನ್ನಿಸ್ತಿದೆ. ಆ ರೇಷ್ಮಾ ಅದು ಯಾಕೆ ಹಾಗೆ ಮಾಡಿದ್ಲು ಅರ್ಥನೇ ಆಗ್ತಿಲ್ಲ. ನಾನು ಹೋದಾಗ ಚೆನ್ನಾಗೆ ಮಾತಾಡ್ಸಿದ್ಲು, ನಾನು ಒಳ್ಳೆ ಹುಡುಗಿನೇ ಅಂತ ಅಂದ್ಕೊಂಡಿದ್ದೆ. ಅಕ್ಕ, ಆಗೋದೆಲ್ಲ ಒಳ್ಳೆದಿಕ್ಕೆ ಅಂತ ದೊಡ್ಡವ್ರು ಹೇಳ್ತಾರೆ, ಹಾಗೆ ಆಯಿತು ನೋಡು. ಸ್ವಲ್ಪ ಅಡ್ವಾನ್ಸ್ ಕೊಡೋದ್ರಲ್ಲೇ ಆ ಬಂಗಾರಪ್ಪನ ಬಣ್ಣ ಏನು ಅಂತ ಬಯಲಾಯಿತು. ಆದರೂ ಅಷ್ಟೊಂದು ದೊಡ್ಡ ಅಮೌಂಟ್ ಕಳೆದು ಹೋಗಿದ್ದಕ್ಕೆ ನನಗೂ ಬೇಜಾರಾಗಿದೆ. ಅದು ನಿನ್ನ ದುಡ್ಡೇ ಆಗಿದ್ದರಿಂದ ಏನು ತೊಂದರೆ ಇಲ್ಲ ಬಿಡು. ಅನ್ಯಾಯವಾಗಿ ಅಷ್ಟು ಹಣ ಕಳೆದ್ಬಿಟ್ನಲ್ಲ ಐಶ್ವರ್ಯ. ಅಕ್ಕ, ಆ ದುಡ್ಡನ್ನು ನೀನು ಕಳೆದು ಹಾಕಿದ್ದಕ್ಕೆ ಪರವಾಗಿಲ್ಲ, ಅಕಸ್ಮಾತ್ ನಾನೇನಾದರೂ ಕಳೆದು ಹಾಕಿದರೆ ಅಷ್ಟೇ ನನ್ನ ಕತೆ, ಇವ್ರನ್ನು ಕೊಂದೇ ಹಾಕ್ಬಿಡೋರು. ಸರಿ ಅಕ್ಕ, ನಾನು ಹೋಗಿ ಮಲ್ಕೊಳ್ತೀನಿ. ನನ್ಗೆ ಈ ಥರ ಸಂತೋಷ ಆಗಿ ಎಷ್ಟು ದಿನ ಆಗಿತ್ತು ಗೊತ್ತಾ? ಕಾಂತಿ ಅವ್ರ ಮೊದಲನೇ ಹೆಂಡತಿ ಅಂತ ಗೊತ್ತಾಗಿದ್ದಿಂದ ನಾನು ಬರೀ ಬೇಸರನೇ ಪಟ್ಕೊಳ್ತಾ ಇದ್ದೆ. ಆದರೆ ಇವತ್ತು ಆ ಕಾಂತಿ ಮೂತಿ ನೋಡಬೇಕಾಗಿತ್ತು. ಅಯ್ಯೋ, ನಾನು ಎಷ್ಟೊಂದು ಹಣ ಕಳ್ಕೊಂಡ್ಬಿಟ್ನಲ್ಲ ಅಂತ ಹೇಗೆ ಗೋಳಾಡ್ತಾ ಕೂತಿದ್ಲು ಗೊತ್ತಾ? ನನ್ನ ಬಲೆ ಸಿಕ್ಕಾಕೊಂಡ್ಮೇಲೆ ಕೇಳಬೇಕಾ ಅವತ್ತೇನಂತ ಹೇಳಿದ್ಲು? ನನ್ನ ವಿರುದ್ಧನೇ ಯುದ್ಧ ಮಾಡ್ತೀನಿ ಅಂತ ಅಲ್ಲ. ಆದರೆ ಇವತ್ತು ಅವಳು ಪೂರ್ತಿ ಸೋತು ಹೋಗಿದ್ದಾಳೆ. ಹರ್ಷ, ಪೆದ್ದುಕೊಣ ಅವಳು. ನಾನು ಮರಲ್ ನಿಂತ್ಕೊಂಡು ಯುದ್ಧ ಮಾಡ್ತಿದ್ದೀನಿ ಅಂತ ಅವಳಿಗೆ ಗೊತ್ತೇ ಆಗ್ತಿಲ್ಲ. ನಾನು ಆ ದಿನ ಹೇಳಿರ್ಲಿಲ್ವಾ ನಿನ್ನ ಮುಂದಿನ ದಿನಗಳೆಲ್ಲ ನಿಂದೆ ಅಂತ? ಕರೆಕ್ಟ್. ಈಗ ನಾನು ಕೊಟ್ಟಿರೋ ಶಾಕ್ಗೆ ಅವ್ರಿನ್ ಯಾವತ್ತೂ ಬಿಸ್ನೆಸ್ ಶುರು ಮಾಡೋ ಯೋಚನೆ ಕೂಡ ಮಾಡಲ್ಲ. ಕಾಂತಿ ನನ್ನನ್ನು ನಂಬಿ ತಾನು ತಪ್ಪದಾರಿ ಹೋಗ್ತಾ ಇದ್ದೀನಿ ಅಂತ ಅವಳಿಗೆ ಗೊತ್ತೇ ಆಗ್ತಿಲ್ಲ. ಅವಳು ಹೀಗೇ ಹೋಗ್ತಾ ಇದ್ರೆ ನಾನು ಸ್ವಲ್ಪ ದಿನ ಅಷ್ಟೇ ಅವರು ಕಾಂತಿನ ದ್ವೇಷಿಸಕ್ಕೆ ಶುರು ಮಾಡ್ತಾರೆ. ಆದರೆ ಮಂಜುನಾಥನ್ಗೆ ಈಗಲೂ ಕಾಂತಿ ಮೇಲೆ ನಂಬಿಕೆ ಹೋಗಿಲ್ವಲ್ಲ? ಸದ್ಯಕ್ಕೆ ಅವರಿನ್ನು ಕಾಂತಿನೇ ನಂಬ್ಕೊಂಡು ಕೂತಿದ್ದಾರೆ. ಪರವಾಗಿಲ್ಲ, ಒಂದಿನ ಬರುತ್ತೆ ಅವರು ಕಾಂತಿ ಮೇಲಿನ ಸಂಪೂರ್ಣವಾಗಿ ನಂಬಿಕೆ ಕಳ್ಕೊಳ್ತಾರೆ, ಮತ್ತೆ ನನ್ನ ಹತ್ರ ಬಂದೇ ಬರ್ತಾರೆ. ಇದೆಲ್ಲ ನಿಧಾನಕ್ಕಾಗುತ್ತೆ ನೋಡ್ತಾ ಇರು. ಅಂದಾಗೆ ಆಗಲೇ ಕೇಳಬೇಕಂದ್ಕೊಂಡೆ, ಆ ರೇಷ್ಮನ ಹೇಗೆ ಬುಟ್ಟಿಗೆ ಹಾಕ್ಕೊಂಡೆ? ನಾನು ಹೇಳಿದ್ನಲ್ಲ, ಎಲ್ರಿಗೂ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ ಅಂತ. ಇವಳಿಗೂ ವೀಕ್ನೆಸ್ ಇದೆ, ಅದನ್ನು ನಾನು ಕಣ್ಣಿಡಿದ್ಬಿಟ್ಟೆ. ಆಮೇಲೆ ಅವಳು ತಾನಾಗೇ ಮಾತು ಕೇಳೋಕ್ಕೆ ಶುರು ಮಾಡಿ. ಅಂದರೆ? ಅಂದರೆ ಯಾರು, ಯಾರು ಬೇಕಿತ್ತು? ಹಾಯ್, ನನ್ನ ಹೆಸರು ಹರ್ಷ ಅಂತ. ನಾನು ನಿಮ್ಮ ಹತ್ರ ಸ್ವಲ್ಪ ಪ್ರೈವೇಟಾಗಿ ಮಾತಾಡಿದೆ. ಏನು ಹೇಳಿ? ಏನಿಲ್ಲ, ನೀವು ನಿನ್ನೆ ಕಾಂತಿ ಅನ್ನೋರ ಹತ್ರ 1 ಕೋಟಿ ಅಡ್ವಾನ್ಸ್ ಹಣ ತೊಗೊಂಡ್ರಿ ಅಲ್ವಾ? ರೀ ಮಿಸ್ಟರ್, ಅದು ನಮ್ಮ ಪರ್ಸ್ನಲ್, ನೀವು ಬಂದಿರೋ ವಿಷಯ ಹೇಳ್ರಿ.
ನಾನು ಬಂದಿದ್ದೆ ಅದಕ್ಕೆ. ಅಂದರೆ ತುಂಬ ಸಿಂಪಲ್, ನಿಮಗೆ ಕಾಂತಿ ಯಾವ ಅಡ್ವಾನ್ಸ್ ಕೊಟ್ಟಿಲ್ಲ ಅಂತ ಒಂದು ಸಣ್ಣ ಸುಳ್ಳು ಹೇಳಬೇಕಷ್ಟೇ. ವಾಟ್ ನಾನ್ ಸೆನ್ಸ್, ನಾನ್ಯಾಕ್ರಿ ಸುಳ್ಳು ಹೇಳಬೇಕು? ನೀವು ಹೇಳ್ದಂಗೆ ನಾನು ಯಾಕೆ ಕೇಳಬೇಕು? ನಿಮ್ಮ ಹೇಳೋದಕ್ಕೆ ಮೇಡಮ್, ಇಲ್ಲ ಅಂತಂದರೆ ಮುಂದೆ ನಿಮಗೆ ತೊಂದರೆ. ಏ ಮಿಸ್ಟರ್, ಏನ್ರಿ ಹೆದರ್ಸ್ತಿದ್ದೀರಾ? ನಾನು ಇದಕ್ಕೆಲ್ಲ ಹೆದರೋಳಲ್ಲ, ಸುಮ್ಮನೆ ಹೋಗ್ತಾ ಇರಿ, ಇಲ್ಲ ಅಂದರೆ ಸೆಕ್ಯೂರಿಟಿನ ಕರಿಬೇಕಾಗತ್ತೆ. ಡೋಂಟ್ ಗೆಟ್ ಎಕ್ಸೈಟೆಡ್ ಮೇಡಮ್, ಬಿ ಕೂಲ್. ನೋಡಿ, ನೀವು ನಾನು ಹೇಳ್ದಾಗ ಕೇಳದೆ ಹೋದರೆ ಕಂಬಿ ಎಣಿಸ್ಬೇಕಾಗುತ್ತೆ. ಏನು ಏನಂದ್ರಿ ನೀವು? ಇದು ನೀನು ಡ್ರಗ್ಸ್ ತಗೊಂಡಿದ್ದಕ್ಕೆ ನಿನ್ನ ವಿರುದ್ಧ ಪೊಲೀಸ್ ಸ್ಟೇಷನಲ್ಲಿ ಫೈಲ್ ಆಗಿರೋ ಕಂಪ್ಲೇಂಟ್ನ ಫೋಟೋ ಕಾಪಿ. ಇದೆಲ್ಲ ಪಾಪ ನಿನ್ನ ವ್ಯವಹಾರಗಳು ನಿಮ್ಮ ಅಪ್ಪನಿಗೆ ಗೊತ್ತೇ ಇಲ್ಲ. ಇದರಿಂದ ತಪ್ಪಿಸ್ಕೊಬೇಕು ಅಂತ ನೀನು ಅರ್ಜೆಂಟಾಗಿ ಫಾರಿನ್ಗೆ ಆರಬೇಕು ಅಂತ ಯೋಚನೆ ಮಾಡ್ತಾ ಇದೀಯ, ಹೌದು ತಾನೇ? ನಿನ್ನ ಡ್ರಗ್ ಸರ್ಕಲ್ ಬಗ್ಗೆ ಎಲ್ಲ ಡೀಟೇಲ್ಸು ನನ್ನ ಹತ್ರ ಇದೆ. ಇದನ್ನೆಲ್ಲ ನಿನ್ನ ಡ್ಯಾಡಿಗೆ ಹೇಳಿದ್ರೆ ಏನಾಗ್ಬೋದು ಯೋಚನೆ ಮಾಡು. ಇನ್ನು ಪೊಲೀಸವ್ರು ಹೇಳಿದ್ರಂತೂ ನಿನ್ನ ತಕ್ಷಣ ಅರೆಸ್ಟ್ ಮಾಡ್ತಾರೆ. ಡ್ರಗ್ ದಂಧೆಯಲ್ಲಿ ಇನ್ವಾಲ್ವ್ ಆಗಿ ಕಾನೂನಿಗೆ ಮೋಸ ಮಾಡಿ ದೇಶ ಬಿಟ್ಟು ಆರೋಗ್ತಾ ಇದೆಯಾ ಅಂತ ಕಂಪ್ಲೇಂಟ್ ಹಿಡಿತಾರೆ. ಅಲ್ಲಿಗೆ ನಿನ್ನ ಲೈಫು. ಏನ್ರಿ ಹೆದರಿಸ್ತಿದ್ದೀರಾ? ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ ನೀವು? 100% ಹೌದು, ಹೆದರಿಸ್ತಾ ಇದೆ. ಯಾಕೆಂದರೆ ನಿನ್ನ ಗುಟ್ಟು ಈಗ ನನ್ನ ಹತ್ರ ಇದೆ. ಗುಟ್ಟು ನಿನ್ನ ಹತ್ರ ಇರೋವರೆಗೂ ಅದು ನಿನ್ನ ದಿನ. ಗುಟ್ಟು ರಟ್ಟಾದರೆ ನೀನಾದ್ರೂ ಗುಲಾಮ, ಈಗ ನೀನು ನನ್ನ ಗುಲಾಮ, ನನ್ನ ದಿನ. ನಿನ್ನ ಸುತ್ತ ನಾನು ಚಕ್ರವ್ಯೂಹ ಕಟ್ಟಿದ್ದೇನೆ. ಅದರಿಂದ ಏನಾದ್ರು ಹೊರಗೆ ಬರೋಕ್ಕೆ ಪ್ರಯತ್ನ ಪಟ್ಟರೆ ನೀನು ಸಾಯ್ಬೇಕಾಗತ್ತೆ. ಯೋಚನೆ ಮಾಡಿ ನೋಡು. ಏನೋ ನಾನು ಹೇಳಿದಾಗೆ ಮಾಡಲ್ವಾ? ಸರಿ ಬಿಡಿ, ಇದ್ರ ಒರಿಜಿನಲ್ಸ್ ಎಲ್ಲ ಪೊಲೀಸ್ ಟೇಬಲ್ ಮುಂದೆ ಇರುತ್ತೆ. ಅಲ್ಲಿಗೆ ನಿಮ್ಮ ಎಲ್ಲ ಕನಸುಗಳಿಗೂ ಎಳ್ಳುನೀರು ಬಿಟ್ಬಿಡಿ. ಇದರಿಂದ ನಿಮ್ಮನ್ನು ಸೇವ್ ಮಾಡಬೇಕು ಅಂದರೆ ಅದು ಒಂದೇ ಒಂದು ಸಣ್ಣ ಸುಳ್ಳಿಂದ ಮಾತ್ರ. ಅದು ಅಲ್ಲದೆ ಆ 1 ಕೋಟಿ ರೂಪಾಯಿ ನಿಮಗೆ ಸೇರುತ್ತೆ. ಯೋಚನೆ ಮಾಡಿ ನೋಡಿ. ಆಯಿತು, ನೀವು ಹೇಳ್ದಂಗೆ ಕೇಳ್ತೀನಿ. ಆದರೆ ಈ ವಿಷಯ ಡ್ಯಾಡಿಗಾಗಲಿ ಅಥವಾ ಪೊಲೀಸ್ರಿಗಾಗಲಿ ಗೊತ್ತಾಗಬಾರ್ದು. ನಾನು ಹೇಳಿದ ಕೆಲಸ ನೀನು ಮಾಡಿದ್ರೆ ನನ್ನ ಕೆಲಸ ಆದ ತಕ್ಷಣ ಎಲ್ಲ ಪೇಪರ್ಸ್ ಒರಿಜಿನಲ್ ಸಮೇತ ನಿಮಗೆ ಕೊಟ್ಟಿದ್ದೆ. ಗುಡ್. ಕಾಂತಿ, ಯಾಕೆ ಸಪ್ಪಗಿದ್ಯಾ? ಅರೆ ಯಾಕೆ ಅಳ್ತಿದ್ಯಾ ಕಾಂತಿ? ಏನಾಯ್ತು? ರೀ ನನ್ನ ಕಿಟ್ಟಣೆ ಬರೆದವಳು ರೀ, ನಾನು ನಿನ್ನ ಜೀವನದಲ್ಲಿ ಬಂದಾಗಿಂದ ನಿಮಗೆ ಬರೀ ತೊಂದರೆಗಳೇ ಆಗ್ತಿದೆ. ನನ್ನ ನಿಮ್ಮ ಹೆಂಡತಿ ಅಂತ ಒಪ್ಕೊಂಡ ಮೇಲಂತೂ ನಿಮಗೆ ಬರೀ ಕೆಟ್ಟದ್ದ ಆಗ್ತದೆ. ಯಾಕೆ ಈ ಥರಲ್ಲ ಯೋಚನೆ ಮಾಡ್ತೀಯಾ? ಯೋಚನೆ ಮಾಡಿದೆ ಇನ್ನೇನ್ರಿ ಮಾಡಲಿ? ನನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದ ಮೊನ್ನೆ ದಿನಾನೇ ನಿಮ್ಮ ಕಿಡ್ನಾಪ್ ಆಯಿತು. ಅಲ್ಲಿ ನೀವು ಇಷ್ಟೆಲ್ಲ ತೊಂದರೆಗಳನ್ನ ಅನುಭವಿಸಿದ್ರಿ, ಅಲ್ಲಿಂದ ಬರ್ತಿದ್ದ ಹಾಗೆ ಅತ್ತೆ ನಮ್ಮನ್ನೆಲ್ಲ ಬಿಟ್ಟು ದೂರ ಹೊರಟೋದ್ರು. ಆಮೇಲೆ ಒಟ್ಟಿಗಿದ್ದಿದ್ದ ನಮ್ಮ ಕುಟುಂಬ ನನ್ನಿಂದಾನೇ ಹೊಡೆದು ಚೂರು ಚೂರಾಗೋಯ್ತು. ಅದು ಸಾಲ ಅಂತ ನೀವು ಪೂರ್ಣ ಬಿಟ್ಟು ಬರೋ ಹಾಗಾಯ್ತು. ಈಗ ನೋಡಿದ್ರೆ 1 ಕೋಟಿ ಹಣ ಮೋಸದಿಂದ ಹೊರಟೋಯ್ತು. ಇಷ್ಟಕ್ಕೆಲ್ಲ ನಾನೇನಿ ಕಾರಣ? ಇದೆಲ್ಲ ಆಗ್ತಿರೋದು ನನ್ನಿಂದಾನೆ. ದಯವಿಟ್ಟು ನನ್ನ ಕ್ಷಮಿಸಿ. ಹುಚ್ಚಿ, ಏನು ಹೇಳಲಿ ನಾನು ನಿಂಗೆ? ಅಲ್ಲ ನೋಡು,
ಇದೆಲ್ಲ ಆಗ್ಬೇಕು ಅಂತಿತ್ತು, ಆಯ್ತು ಅಷ್ಟೇ. ಇದಕ್ಕೆಲ್ಲ ನೀನೇ ಕಾರಣ ಅಂತ ಯಾಕೆ ಅನ್ಕೋತೀಯಾ? ಇಲ್ಲ ರೀ, ನೀವು ನನ್ನ ಹೆಂಡತಿ ಅಂತ ಒಪ್ಕೊಳ್ತಿದ್ರೇನೆ ಚೆನ್ನಾಗಿರ್ತಿತ್ತು. ಈ ರೀತಿ ಎಲ್ಲ ಅನ್ಮೋಸ ಪ್ರಸಂಗ ಬರ್ತಾ ಇರ್ಲಿಲ್ಲ. ಮೊದಲು ನೀನು ಕಣ್ಣೀರ್ ಹಾಕೋದ್ ನಿಲ್ಸು. ನೀನ್ ಈ ತರ ನೊಂದ್ಕೊಂಡು ಕಣ್ಣೀರ್ ಹಾಕ್ತಿದ್ರೆ ನನ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ನೋಡು, ಇದು ಯಾವುದಕ್ಕೂ ನೀನ್ ಕಾರಣ ಅಲ್ಲ. ನನ್ನ ಕಿಡ್ನ್ಯಾಪ್ ಮಾಡಿಸಿ ನಾನು ಕಷ್ಟ ಅನುಭವಿಸೋ ಹಾಗೆ ಮಾಡಿದ್ದು ಐಶ್ವರ್ಯ, ನೀನಲ್ಲ. ನೀನೇ ತಾನೇ ನನ್ನನ್ನು ಬಿಡಿಸ್ಕೊಂಬಂದಿದ್ದು. ನಮ್ಮ ಅವ್ರಿಗೆ ವಯಸ್ಸಾಗಿತ್ತು, ಸಹಜವಾಗಿ ತೀರ್ಕೊಂಡ್ರು. ಮನೆ ಭಾಗ ಆಗಿದ್ದು ಮನೆ ಜಗಳದಿಂದ ಹೊರತು ಅದಕ್ಕೆ ನೀನ್ ಕಾರಣ ಅಲ್ಲ. ಅವ್ರಿಗೆ ಯಾರಿಗೂ ನೀನು ಒಳ್ಳೆತನದ ಅರಿವಾಗಲಿಲ್ಲ. ಮನೆ ಭಾಗ ಆಗದೆ ಇರೋ ಹಾಗೆ ತಡೆಯೋದಕ್ಕೆ ನೀನೇ ಎಷ್ಟು ಪ್ರಯತ್ನ ಪಟ್ಟೆ ತಾನೆ. ಇನ್ನ ಈ ಹಣ ಕಳೆದಿದ್ದು ಆ ಹುಡುಗಿ ಸುಳ್ಳು ಹೇಳಿದ್ರಿಂದ ಹೊರತು ಇದು ಯಾವುದಕ್ಕೂ ನೀನ್ ಕಾರಣ ಅಲ್ಲ ಕಾಂತಿ. ಮನಸ್ಫೂರ್ತಿಯಾಗಿ ಮಾತು ಹೇಳ್ತಿದ್ದೀರಾ? ಖಂಡಿತವಾಗ್ಲು ಕಾಂತಿ. ನೀನ್ ನನ್ನ ಬದುಕಿನಲ್ಲಿ ನನ್ನ ಹೆಂಡತಿಯಾಗಿ ಬಂದ್ಮೇಲೆ ನಾನು ತುಂಬಾನೇ ನೆಮ್ಮದಿಯಾಗಿದ್ದೀನಿ. ಇದು ಯಾವುದ್ರಿಂದನೂ ನನಗೆ ಬೇಸರ ಆಗಿಲ್ಲ. ಯಾಕೆ ಗೊತ್ತಾ? ನೀನು ನನ್ನ ಜೊತೇಲಿ ಇದೆಯಾ ಅಂತ. ನೀನು ನನ್ನ ಹೆಂಡತಿಯಾಗಿ ನನ್ನ ಜೊತೇಲಿ ಇದೆಯಾ ಅನ್ನೋ ಭಾವನೆ ಸಾಕು ಕಾಂತಿ, ನಾನು ಸುಖವಾಗಿರೋದಕ್ಕೆ. ನೀನು ಈ ರೀತಿ ಎಲ್ಲ ಕಣ್ಣೀರು ಹಾಕಿದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಏನು ಹೇಳಬೇಕೋ ಗೊತ್ತಾಗ್ತಿಲ್ಲ. ನನ್ನ ಗಂಡನ ಪಡ್ತಾ ಇರೋದು ನನ್ನ ಪೂರ್ವ ಜನ್ಮ ಪುಣ್ಯ ರೀ. ಹೇಳಬೇಕು ಅಂತಾನೆ ಇಲ್ಲ ರೀ. ಈ ಬಿಸ್ನೆಸ್ ಹಣ ವ್ಯವಹಾರ ಇದೆ ನನಗೆ ಗೊತ್ತಾಗೋದಿಲ್ಲ. ಇದನ್ನ ಐಶ್ವರ್ಯ ಬಿಟ್ಬಿಡೋಣ. ನೀವು ಬೇಕು ಬೇಡಗಳನ್ನ ನೋಡಿಕೊಂಡು ನಾನು ಮನೇಲೇ ಇದ್ಬಿಡ್ತೀನಿ ರೀ. ನೋಡು ಕಾಂತಿ, ಮನೆ ವ್ಯವಹಾರಗಳನ್ನೆಲ್ಲ ನೀನೇ ನೋಡ್ಕೋಬೇಕು ಅನ್ನೋದು ಅಮ್ಮನ ಕೊನೆ ಆಸೆ ಆಗಿತ್ತು. ಅಮ್ಮಂದೇನು, ನನ್ನ ಆಸೆನೂ ಅದೇ. ಹಾಗಾಗಿ ಇದ್ಯಾವುದನ್ನು ನೀನು ಐಶ್ವರ್ಯಂಗೆ ಒಪ್ಪಿಸ್ಬೇಕಾಗಿಲ್ಲ. ಮನೆ ವ್ಯವಹಾರಗಳನ್ನೆಲ್ಲ ನೀನೇ ನೋಡ್ಕೋಬೇಕು ಅನ್ನೋದು ಅಮ್ಮನ ಕೊನೆ ಆಸೆ ಆಗಿತ್ತು. ಅಮ್ಮಂದೇನು, ನನ್ನ ಆಸೆನೂ ಅದೇ. ಹಾಗಾಗಿ ಇದ್ಯಾವುದನ್ನು ನೀನು ಐಶ್ವರ್ಯಂಗೆ ಒಪ್ಪಿಸ್ಬೇಕಾಗಿಲ್ಲ. ವ್ಯವಹಾರ ಅಂದಮೇಲೆ ಇಂಥ ಸಣ್ಣ ಪುಟ್ಟ ಕಹಿ ಘಟನೆಗಳು ನಡೆದೇ ನಡೆಯುತ್ತೆ. ಅದಕ್ಕೆಲ್ಲ ಈ ಥರ ಹೆದರ್ಕೊಳ್ತಾರ? ನಡಿ ಕಾಂತಿ, ನಾನು ನಿನ್ನ ಜೊತೇಲಿ ಇರ್ತೀನಿ. ಏನೇ ಬಂದರೂ ನಿನ್ನ ಜೊತೇಲಿ ಇರ್ತೀನಿ. ಧೈರ್ಯವಾಗಿ ಎದುರಿಸೋಣ, ನಡಿ. ನೀವೊಬ್ಬರು ನನ್ನ ಜೊತೆಗಿದ್ರೆ ನನಗೆ ಯಾವ ಹೆದರಿಕೆನೂ ಇಲ್ಲ. ಇದು ನನ್ನ ಕಾಂತಿ ಅಂದರೆ ನೋಡು, ಮೊದಲು ನೀನು ಕಣ್ಣೀರು ಒರೆಸ್ಕೊ. ಹಾಂ, ಇನ್ಮೇಲೆ ಯಾವತ್ತೂ ನೀನು ಕಣ್ಣೀರು ಹಾಕಬಾರ್ದು, ಆಯಿತಾ? ಧೈರ್ಯವಾಗಿರು ಕಾಂತಿ, ಧೈರ್ಯವಾಗಿರು. ಕಷ್ಟದಲ್ಲಿರೋರು ಮನಸ್ಪೂರ್ವಕವಾಗಿ ನಿನ್ನ ಹತ್ರ ಬೇಡ್ಕೊಂಡ್ರೆ ಕೈ ಬಿಡದೆ ನೀನ್ ಸಹಾಯ ಮಾಡ್ತೀಯ. ಇನ್ನು ಎಷ್ಟು ಅಂತ ನನ್ನ ಪರೀಕ್ಷಿಸ್ತೀಯ? ಆ ರೇಷ್ಮೆಗೆ ಒಳ್ಳೆ ಬುದ್ಧಿ ಕೊಟ್ಟು ಹಣ ನಂಬ್ಕೊಡೋ ತರ ಮಾಡು. ನಮಗ್ ಮೀನ್ ಬಿಟ್ಟರೆ ಬೇರೆ ಯಾರು ದಿಕ್ಕಿಲ್ಲ. ನೀನೇ ನಮ್ಮನ್ನ ಕಾಪಾಡ್ಬೇಕು. ಅಕ್ಕ, ನೀನು ಈ ಥರ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರೆ ಅವನು ಅವತಾರ ಇದ್ದು ಬಂದು ನಿನ್ನ ಹಣನ ವಾಪಸ್ ಕೊಡ್ತಾನಾ? ಆ ಥರ ಆಗೋದಕ್ಕೆ ಇದನ್ನು ತ್ರೇತಾಯುಗನಾ? ಅಂದರೆ
ಕಳ್ಕೊಂಡಿದ್ದ ಹಣನ ಹೇಗೆ ವಾಪಸ್ ಪಡೆಯೋದಂತ ಯೋಚಿಸಿದ್ಬಿಟ್ಟು ದೇವ್ರ ಹತ್ರ ಅಳ್ಕೊಂಡು ಬೇಡ್ಕೊಂಡು ಕೂತಿದ್ಯಲ್ಲ, ನಿನ್ನ ಬುದ್ಧಿಗೆ ಏನು ಹೇಳಬೇಕು? ಅಲ್ಲ ಐಶ್ವರ್ಯ, ಕಳೆದೋಗಿರೋ ಹಣನ ಪಡೆಯೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಿದ್ದೀವಿ. ನಾನು ಹಣನೇ ಕೊಟ್ಟಿಲ್ಲ ಅಂತ ಆ ರೇಷ್ಮಾ ಹೇಳ್ತಿದ್ದಾಳೆ. ನಾನು ಅವಳಿಗೆ ಹಣ ಕೊಟ್ಟಿರೋದಕ್ಕೆ ನನ್ನ ಹತ್ರ ರಸೀದಿನೂ ಇಲ್ಲ. ಮತ್ತಿನ್ನೇನು ಮಾಡೋದು ಅಕ್ಕ? ರೇಷ್ಮಾ ಹಣನ ತಗೊಂಡಿಲ್ಲ ಅಂದ ತಕ್ಷಣ, ಅಥವಾ ನಿನ್ನ ಹತ್ರ ಸಾಕ್ಷಿ ಏನೂ ಇಲ್ಲ ಅಂದ ತಕ್ಷಣ ಸುಮ್ಮನೆ ಬಿಟ್ಬಿಡೋಕ್ಕಾಗತ್ತಾ? ಇದರಿಂದ ಅತ್ತೆ ಆತ್ಮ ಎಷ್ಟೋ ನೊಂದ್ಕೊಳತ್ತೆ ಅಂತ ಯೋಚನೆ ಮಾಡಿದ್ಯಾ? ಹೌದು, ಅತ್ತೆ ಈ ಹಣನ ಎಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಾರೆ. ನಾವೆಲ್ಲ ಸೇರ್ಕೊಂಡು ಈ ಥರ ಕಳೀತಾ ಇದ್ರೆ ಅವ್ರ ಆತ್ಮ ಎಷ್ಟೊಂದು ನೊಂದ್ಕೊಳತ್ತೆ ಯೋಚಿಸು. ಅತ್ತೆ ಏನಾದರೂ ನಿನ್ನ ಜಾಗದಲ್ಲಿದ್ದಿದ್ರೆ ಸುಮ್ಮನೆ ಕೂರ್ತಾ ಇದ್ರಾ? ಅವ್ರಿಗೆ ಮೋಸ ಮಾಡಿದವ್ರ ವಿರುದ್ಧ ಹೋರಾಡಿ ಅವ್ರ ಹಣನ ವಾಪಸ್ ತರ್ತಾ ಇದ್ರು. ಅಕ್ಕ, ನಾವು ಅತ್ತೆಗೋಸ್ಕರನಾದರೂ ಸುಮ್ಮನೆ ಕೂತ್ಕೋಬಾರ್ದು. ಹೋಗಿ ಆ ರೇಷ್ಮನ್ ಕೆನ್ನೆಗಿರಡ್ ಬಿಟ್ಟರೆ ಸತ್ಯ ಏನು ಅಂತ ಬಾಯಿ ಬಿಡ್ತಾಳೆ. ಅವಳಿಗೆ ಸರಿಯಾಗಿ ಬೆಂಡೆತ್ತಿದ್ರೆ ಮಾಡಿದ ಮೋಸನ ಒಪ್ಕೊಂಡು ಹಣನ ವಾಪಸ್ ಕೊಡ್ತಾಳೆ. ನಡಿ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ಆ ರೇಷ್ಮಾ ಮನೆಗೆ ಬಾ. ಅರೆ ಬಾ ನೀನು. ರೇಷ್ಮಾ, ಏ ರೇಷ್ಮಾ! ಓ ಮೇಡಮ್! ಓ ಮೇಡಮ್! ಓ ಮೇಡಮ್! ಏನು ನಿಂತ್ಕೊಳ್ಳಿ ಮೇಡಮ್, ಏನ್ ಆಗಿ ನುಗ್ತಾ ಇದ್ದೀರಾ? ಸುಮ್ನಿರ್ತೀಯ ನೀನು? ರೇಷ್ಮಾ, ಕೊಟ್ಟಿರೋ ದುಡ್ಡನ್ನ ನಾನು ಕುಂಬೆಟ್ಟಿ ಎಲ್ಲೇ ಆಡ್ಕೊಂಡು ಕೂತಿದ್ಯಾ? ಹೋಗಿ ಮರ್ಯಾದಿಂದ ಆಚೆ ಹೋಗಿ. ನೀನು ಸುಮ್ನಿರ್ತೀಯ ಇಲ್ವಾ? ರೇಷ್ಮಾ, ಹೇಳ್ತಿರೋದು ಕೇಳ್ತಾ ಇಲ್ವಾ? ಬರ್ತೀಯ ಇಲ್ವಾ? ಹೋಗಿ ಹೊರಗಡೆ. ರೇಷ್ಮಾ, ನೀವು ಹೇಳಿಬಿಟ್ಟಿ ಒಳಗೆ ಮುಚ್ಚ ಬಾಯಿ. ನಿನ್ನಂತ ಮೋಸಕ್ಕೆ ಮನೆಗೆ ಬರಕ್ಕೆ ಪರ್ಮಿಷನ್ ನನಗೆ ಕೇಳ್ಬೇಕಾ? ಹೇಳೆ, ನಮ್ಮಕ್ಕ ತಂದ್ಕೊಂಡಿದ್ದ ದುಡ್ಡನ್ನ ಏನೇ ಮಾಡ್ದೆ ಹೇಳೆ? ಇಲ್ಲ ಅಂದ್ರೆ ಕೆನ್ನೆ ನನಗ್ ಬಾರ್ತೀನಿ. ಐಶ್ವರ್ಯ, ಸುಮ್ನೆ ಇರು. ಏನ್ ಮಾಡ್ತಿದ್ಯಾ ನೀನು? ಏನಿದ್ರು ಸಮಾಧಾನ ಕೇಳೋಣ. ನೀನ್ ಸುಮ್ನೆ ಇರಕ್ಕ, ನಿನ್ ತೊರ್ಗೆ ಈ ತರನೇ ಮಾತಾಡ್ಸ್ಬೇಕು. ಬೊಗಳೆ, ಏನೇ ಮಾಡ್ದೆ ದುಡ್ಡನ್ನ ಬೊಗಳೆ.